ಚಿಕ್ಕೋಡಿ ಇಂದಿನ ಸಮಾಜದ ಸುಸ್ಥಿತಿ ಮತ್ತು ದುಸ್ಥಿತಿ ಎರಡಕ್ಕೂ ಶಿಕ್ಷಕರೇ ಕಾರಣರಾಗಿದ್ದಾರೆ. ದೇಶವನ್ನು ಕಟ್ಟುವವರು ಶಿಕ್ಷಕರೇ ಹೊರತು ಬೇರೆ ಯಾರೂ ಅಲ್ಲ. ಇಂದಿನ ಶಿಕ್ಷಣ ರಾಜಕೀಯ ನ್ಯಾಯಾಂಗದಲ್ಲಿ ಅಮೂಲಾಗ್ರ ಬದಲಾವಣೆ ಆಗಬೇಕಿದೆ ಎಂದು ನಿಡಸೂಸಿಯ ಸಿದ್ಧ ಸಂಸ್ಥಾನ ಮಠದ ಉತ್ತರಾಧಿಕಾರಿ ನಿಜಲಿಂಗೇಶ್ವರ ದೇವರು ಹೇಳಿದರು. ಪಟ್ಟಣದ ಸಿಎಲ್ಇ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳ ಬಳಗದಿಂದ ಶಿಕ್ಷಕರ ದಿನಾಚರಣೆ ನಿಮಿತ್ತವಾಗಿ ಸಿಬಿ ಗಂಗಾಲ ಶಿಕ್ಷಕ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಅವರು, ಶಿಕ್ಷಣ ಎಂದರೆ ಮಗುವಿಗೆ ಹೊರಗಿನ ವಿಷಯವನ್ನು ತುಂಬುವುದಲ್ಲ, ಮಗುವಿನ ಒಳಗಿರುವ ಪರಿಪೂರ್ಣತೆಯನ್ನು ಹೊರತೆಗೆಯುವುದಾಗಿದೆ. ಶಾರೀರಿಕ ಬೌದ್ಧಿಕ ಮಾನಸಿಕ ಮೌಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸಬೇಕೆಂದು ಹೇಳಿದರು. ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಮಂತ್ರಿಗಳು, ಶಾಸಕರು, ಸಂಸದರು ಅಂತ ನಾವು ಹೇಳಿದರೆ ತಪ್ಪಾಗ್ತದೆ. ಈ ದೇಶವನ್ನು ಯಾರಾದರೂ ಕಟ್ಟೋದಿದ್ರೆ ಅದು ಶಿಕ್ಷಕರು. ಇವತ್ತು ಸಮಾಜ ಸುಸ್ಥಿತಿಯಲ್ಲಿದ್ದರೂ ಕೂಡ ಅದಕ್ಕೆ ಶಿಕ್ಷಕರೇ ಕಾರಣ. ಸುಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿದ್ರು ಕೂಡ ಶಿಕ್ಷಕರೇ ಕಾರಣ. ಹೀಗಾಗಿ ಈ ಸಮಾಜವನ್ನು ಕಟ್ಟುವಂಥ ಹೊಣೆ ಯಾರ ಮೇಲೆ ಇದೆ ಅಂತ ಹೇಳಿದ್ರೆ ಶಿಕ್ಷಕರ ಮೇಲೆ. ಭಾರತ ಬಹಳ ಒಂದು ಹಳೆಯದಾದಂಥ ಸಂಪ್ರದಾಯವನ್ನು ಅನುಸರಿಸಿಕೊಂಡು ಬಂದಂಥ ರಾಷ್ಟ್ರ. ನೀವು ಇವತ್ತೇ ನಾವು ಮುಂದಿನ ರಾಷ್ಟ್ರಗಳನ್ನು ಹೇಳ್ತೀವಿ, ಅವ್ರ ಇತಿಹಾಸ ಕಡಿಮೆ. ನಮ್ಮ ಭಾರತಕ್ಕೆ ಸುಮಾರು 5000 ವರ್ಷಗಳ ಇತಿಹಾಸ. ಆ ಇತಿಹಾಸದ ಮುಖ್ಯವಾಗಿ ಗುರು ಶಿಷ್ಯ ಪರಂಪರೆಗೆ ನಮ್ಮ ದೇಶದಲ್ಲಿ ಬಹಳಷ್ಟು ಒತ್ತನ್ನು ಕೊಟ್ಟಿದ್ದಾರೆ. ಹಿಂದಿನ ಕಾಲದಲ್ಲಿ ಯಾವ ರೀತಿ ಶಿಕ್ಷಣ ವ್ಯವಸ್ಥೆ ಇತ್ತು ಭಾರತದಲ್ಲಿ ಅಂತಂದ್ರೆ, 8 ವರ್ಷ ಆದ್ಮೇಲೆ ಮಗು ಮನೆ ಬಿಟ್ಟು ತಂದೆ ತಾಯಿಯನ್ನು ಬಿಟ್ಟು ದುರ್ಗಕ್ಕೆ ಹೋಗಿ ಹೇಳಿದ್ದು, ದುರ್ಗದಲ್ಲಿದ್ದು ದುರ್ಗದ ಸೇವೆ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಶಿಕ್ಷಣವನ್ನು ಪಡೆದುಕೊಳ್ಬೇಕಾಗಿತ್ತು. ಆದರೆ ಬದಲಾದ ದಿನಮಾನಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ಹೊಸ ರೀತಿಯ ಶಿಕ್ಷಣ ಒಂದು ವ್ಯವಸ್ಥೆಗೆ ನಾವು ಸುಮಾರು ಒಂದು 100-150 ವರ್ಷಗಳಿಂದ ಹೊಸ ಶಿಕ್ಷಣ ಪದ್ಧತಿಗೆ ಭಾರತ ತೆಗೆದುಕೊಂಡಿದೆ. ಸರಿಯೋ ತಪ್ಪು ಅನ್ನೋದು ಬೇರೆ ಪ್ರಶ್ನೆ. ನಾವೆಲ್ಲರೂ ಆ ಶಿಕ್ಷಣ ಪದ್ಧತಿಯಿಂದಾನೇ ಇವತ್ತು ಈ ಹಂತಕ್ಕೆ ಬಂದಿದ್ದೀವಿ. ಆದರೆ ಇನ್ನೊಂದು ಬಾರಿ ಈ ನಮ್ಮ ಶಿಕ್ಷಣ ಪದ್ಧತಿಯ ಬಗ್ಗೆ ನಾವೆಲ್ಲರೂ ಕುಲಂಕುಷವಾಗಿ ಆಲೋಚನೆ ಮಾಡಿರುವಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅಮೂಲಾಗ್ರವಾಗಿ ಶಿಕ್ಷಣದಲ್ಲಿ ಬದಲಾವಣೆ ಬರದೆ, ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾವಣೆ ಬರದೆ, ಕಾನೂನಿನ ವ್ಯವಸ್ಥೆಯಲ್ಲಿ ಅಮೂಲಾಗ್ರ ಬದಲಾವಣೆ ಬರದೆ ಭಾರತ ಬದಲಾಗಲಿಕ್ಕೆ ಸಾಧ್ಯವಿಲ್ಲ. 2023-24 ಸಾಲಿನ ಸಿಬಿ ಗಂಗಾಲ ಪ್ರಶಸ್ತಿಯನ್ನು ಗಳತಗ ಗ್ರಾಮದ ಹಳ್ಳದ ಹಟ್ಟಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಸರಶಿಕ್ಷಕ ಪ್ರಕಾಶ ಪೂರ್ವಿ ಅವರಿಗೆ ಪ್ರದಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ 15ನೇ ಬೆಳಗಾವಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನುಡಿತೇರು ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಮೈಸೂರಿನ ಕನ್ನಡ ಪರ ಹೋರಾಟಗಾರ ಸೈಯದ್ ಇಶಾಕ್ ಮಾತನಾಡಿ, ಕನ್ನಡ ಉಳಿಸಲು ಬೆಳೆಸಲು ತಾನು ಸಾಕಷ್ಟು ಶ್ರಮ ವಹಿಸಿದ್ದು, ಅದರಲ್ಲೂ ಕನ್ನಡ ದಿನಪತ್ರಿಕೆಗಳನ್ನು ಓದಲು ಗ್ರಂಥಾಲಯ ಸ್ಥಾಪಿಸಿ ಕನ್ನಡ ಪಸರಿಸಲು ಅಲ್ಪ ಸೇವೆ ಸಲ್ಲಿಸಿದ್ದು ತೃಪ್ತಿ ತಂದಿದೆ ಎಂದು ಹೇಳಿದರು. ನಮ್ಮ ಮೈಸೂರಲ್ಲಿ ರಾಜೀವನಗರ 2ನೇ ಹಂತ ಅಂತ ಇದೆ, ಅಲ್ಲೊಂದು ಕನ್ನಡ ಸಾರ್ವಜನಿಕ ಗ್ರಂಥಾಲಯ ನಡೀತಾ ಇದೆ. ಅವೆಲ್ಲ ಪತ್ರಿಕೆ ಓದಿರ್ಬೋದು. ನನ್ನ ಕನ್ನಡ ಹ್ಯಾಂಗ್ ಉಂಟು ಅಂತ ನೀನು ತಿಳಿಬೇಕು, ಗೊತ್ತಾಗ್ಬೇಕು. ನಾನು ಚಿಕ್ಕವನಿದ್ದೆ, 7 ವರ್ಷದ ವಯಸ್ಸು. ನಾನು ಹುಟ್ಟಿದ ಶ್ರೀರಾಮಪಟ್ಟಣ ಸಾಲ ಗಂಜಾ ಒಲೆ ಕೊಡಿಬಿಟ್ಟಿದ್ವಿ. ನಮ್ಮ ಟೀಮ್ ಮೊದಲಲ್ಲಿ ಒಂದೇ ಒಂದು ಬೆಳೆ, ಅದ್ರ ಮೊದಲೇ ರಾಮಂದ್ರ ಒಂದೇ ಒಂದು ಬೆಳೆ, ಅದ್ರ ಪಕ್ಕದ ಹಟ್ಟಿನೇ ನಮ್ಮದು. ನಡವಾಗಿದ್ದರೆ ನಮ್ಮ ಸೈಯದ್ ಕುಟುಂಬದವರು 11 ಮನೆಗಳು, ಬಲಭಾಗಕ್ಕೆ ವಕ್ಲಿಗರ ಮನೆಗಳು, ಎಡಭಾಗಕ್ಕೆ ಲಿಂಗಾಯತರ ಮನೆಗಳು, ಮತ್ತೆ ಹಿಂಭಾಗ ನಾಯಕರ ಮನೆ, ಎಲ್ಲ ವರ್ಗದ ಮನೆಯವರು, 11 ಮನೆ, 12 ಮನೆ, 15 ಮನೆ ಅಂತ ನಡೆದಿದ್ದರೆ ನಾನು ಬೆಳವಣಿಗೆ ಆಗಿದೆ. ಆವಾಗ ಯಾವುದೇ ಹಬ್ಬ ಬರಲಿ, ಗೌರಿ ಗಣೇಶ ಹಬ್ಬ ಬರಲಿ, ಅಥವಾ ಉಗಾದಿ ಬರಲಿ, ಅಥವಾ ರಂಜಾನ್ ಹಬ್ಬ ಬರಲಿ, ಅಥವಾ ಕ್ರಿಸ್ಮಸ್ ಹಬ್ಬ ಬರಲಿ, ಯಾವುದೇ ಹಬ್ಬ ಬಂದರೆ ಅರಳಿಕಟ್ಟೆ ಹತ್ರ ಹಟ್ಟಿಗೆ ಒಂದೊಂದು ಕಾಳು ಬರಬೇಕಂತ ತಂದೆ ಸಾಲರು ಹಿರಿಯವರು. ಯಾಕಂದರೆ
ಈ ವರ್ಷ ಯಾವ ನಾವು ಹಬ್ಬ ಮಾಡಬೇಕು, ಯಾವ ಕಾರ್ಯಕ್ರಮ ಏನು ಮಾಡಬೇಕು ಅಂತ ಪ್ರತಿಯೊಬ್ಬರೂ ತಂತೆ ಸಾಕ್ಬಿಟ್ಟು ಹೇಳೋದು. ಹಳ್ಳಿ ಕಟ್ಟೆ ಹತ್ರ ಬರ್ಬೇಕು ಅಂತ ಬರ್ತೇ ಹೋಗ್ತಾರೆ. ದಂಡ ಆದರು ಎಂಟಾಣಿ ಆ ಥರ ಸುಸ್ತಿನ ನಡವಂತದಲ್ಲಿ ನಾನು ಬೆಳವಣಿಗೆ ಆಗಿದ್ದರು. ಸುಮಾರು ನಾನು 7 ವರ್ಷಕ್ಕೆ ವಯಸ್ಸಿತ್ತು ಆವಾಗ. ತುಂಬ ಬಡತನ, ತುಂಬ ಅಪಾರ ಬಡತನ. ನಾವು 5 ಜನ ಗಂಡು ಮಕ್ಕಳು, ಒಬ್ಬರು ನನ್ನ ತಂಗಿ. 6 ದಿನ ಇದ್ದು ನಮ್ಮ ತಂದೆ ಹೂವಿನ ಕೆಲಸ ಮಾಡ್ತಿದ್ರು, ಮಸೀದಿಗಳಿಗೆ ಗೋರಿಗಳಿಗೆ ದೇವಸ್ಥಾನಗಳಿಗೆ ಅಲಂಕಾರ ಮಾಡ್ತಿದ್ರು. ಅದು ಯಾವಾಗಲೂ ಒಂದ್ಸರಿ ಸಿಕ್ಕೋದು ಅಥವಾ ಸಿಕ್ತಿರ್ಲಿಲ್ಲ, ಭಾರಿ ಕಷ್ಟ ಇತ್ತು. ಆವಾಗ ನನ್ನ ಕಿರಿ ಮಗ ನನ್ನ ಒಂದು ಜಾಗದಲ್ಲಿ ನನ್ನ ಚಿತ್ರದಾಳಾಗಿತ್ತು. ನಾನು ಅವ್ರ ಮನೆ ಜಿದ್ದಾಳಾಗಿದ್ದೆ. ನಾನು ಚಿಕ್ಕವನಿದ್ದಾಗ ತುಂಬ ಅಪಾರ ತುಟ್ಟವಾಗಿದ್ದೆ. ನಾನು ತುಟ್ಟ ಅದು ಮಾಡೋದು ಇದು ಮಾಡೋದು ಹೀಗೆಲ್ಲ ಮಾಡ್ತಿದ್ದೆ. ನಮ್ಮವ್ರು ಹೇಳ್ತಿದ್ರು, ನೋಡೋ ನಾವೇನು ಹೇಳ್ತೀವಿ ಅಲ್ಲಿ ನೀನು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಜಿದ್ದಾಳಾಗೆ. ಯಾಕಂದ್ರೆ ನಾವು ಇವತ್ತಿರ್ತೀವಿ ನಾಳೆ ಹೋಗ್ತಿರ್ತೀವಿ, ಮುಂದೆ ತುಂಬ ತೊಂದರೆ ಕೊಡ್ತೀಯ. ನೀವು ಒಂದು ಜಾಗದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಿದ್ರು. ನಾನು ಮಾಡ್ತಿರ್ಲಿಲ್ಲ, ಹೇಳ್ ನಾವು ಹೇಳ್ತಿದ್ರು ನಿನ್ನ ಕಾಲು ಚಕ್ರ ಇದೆ, ನಿನ್ನ ಅಪಾರ ಅಪಾರ ಆ ಕಡೆ ಈ ಕಡೆ ಹೊರಟಿಗೆ ನೀವು ಓಡಬೇಡ ಅದು ಸತ್ಯ. ಯಾಕಂದ್ರೆ ಅದೇ ಜಾಗ ನಾನು ಜಿತ್ತಿದ್ದಾಳಿದ್ದಾಗ ಅಟ್ಟಿಯವರು 2 ರೂಪಾಯಿ ಕೊಟ್ಟಿದ್ರು ನನಗೆ ಸಾಮಾನು ತಗೊಂಡು ಬಂದ ಮಾರ್ಕೆಟ್. ಆ ಮಾರ್ಕೆಟ್ ಹೋದಾಗ ನನ್ನನ್ನು ಯಾರು ಯಾಮರ್ಸಿ ಆ 2 ರೂಪಾಯಿ ಕಿತ್ಕೊಂಡು ಮಾರ್ಕೆಟ್ ಹತ್ರ. ಆವಾಗ ಇವತ್ತು ಹೋದರೆ ನನ್ನನ್ನು ಉಳಿತದೆ ಅಂತ ಆ ಭಯದಿಂದ ನಾನು ಆ ಮನೆ ನಾವು ಬಿಟ್ಬಿಟ್ಟು ನಾನು ಓಡೋದು ಓಡೋಗಿ ಬಂದು ನಾನು ಮದ್ದೂರು ತಾಲೂಕು ಹತ್ರ ಚಂದ್ರಣ್ಣ ತಾಲೂಕು ಹತ್ರ ಮತ್ತಿಕೇರಿ ಅಂತ ಇದೆ. ಕಾರ್ಯಕ್ರಮದಲ್ಲಿ ಹೆಸ್ಕಾ ಮಾಜಿ ನಿರ್ದೇಶಕ ಮಹೇಶ್ ಬಾತೆ, ಡಾಕ್ಟರ್ ಪಿ ಜಿ ಕೆಂಪಣ್ಣವರ, ಡಾಕ್ಟರ್ ದಯಾನಂದ ನೂಲಿ, ಶ್ರೀಪಾದ ಕುಂಬಾರ, ಸಿಎಲ್ಇ ಸಂಸ್ಥೆ ಆಡಳಿತಾಧಿಕಾರಿ ಸಾಗರ ಬಿಸ್ಕೊಪ್ಪ ಮುಂತಾದವರು ಉಪಸ್ಥಿತರಿದ್ದರು. ಸಿಎಲ್ಇ ಸಂಸ್ಥೆ ಹಳೆ ವಿದ್ಯಾರ್ಥಿ ಬಳಗದ ಅಧ್ಯಕ್ಷ ಡಾಕ್ಟರ್ ಸುಬ್ರಾವ ಎಂಟಿತ್ತಿನವರ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಡಾಕ್ಟರ್ ಸುರೇಶ್ ಉಕ್ಕೈ ಸ್ವಾಗತಿಸಿ, ಬಿ ಡಿ ರೋಕಡೆ ನಿರೂಪಿಸಿ, ಶಿಕ್ಷಕ ಚಂದ್ರಶೇಖರ್ ಅರಭಾವಿ ವಂದಿಸಿದರು.